ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಇವತ್ತು ನನ್ನ ಮುಂದೆ ಒಂದು ಡ್ಯಾಶ್ ಕ್ಯಾಮ್ರಾ ಇದೆ. ನನ್ನ ಕಾರಿಗೆ ಒಂದು ಡ್ಯಾಶ್ ಕ್ಯಾಮ್ನ ಅವಶ್ಯಕತೆ ಇತ್ತು. ಈ ಕಾರಣದಿಂದ ಈ 70 MAI ಅವರ ಈ ಡ್ಯಾಶ್ ಕ್ಯಾಮನ್ನು ನಾನು ಅಮೆಝಾನಿಂದ ಸುಮಾರು 11,000 ಕೊಟ್ಟು ಆರ್ಡ್ರ್ ಮಾಡಿದೆ. ನಂಗನ್ನಿಸ್ದಂಗೆ ಪ್ರತಿಯೊಂದು ದೊಡ್ಡ ವೆಹಿಕಲ್ಗಳಲ್ಲಿ ಒಂದು ಡ್ಯಾಶ್ ಕ್ಯಾಮ್ ಇರುವಂಥದ್ದು ತುಂಬ ಇಂಪಾರ್ಟೆಂಟ್ ಅಂತ ಅನಿಸುತ್ತೆ. ಏನಕ್ಕೆ ಅಂತ ಅಂದರೆ, ನಿಮ್ಮ ಕಾರ್ನಲ್ಲಿ, ಬಸ್ನಲ್ಲಿ ಅಥವಾ ದೊಡ್ಡ ದೊಡ್ಡ ವೆಹಿಕಲ್ಗಳಲ್ಲಿ ಇದರ ಒಂದು ಅಡ್ವಾಂಟೇಜ್ ಏನಪ್ಪ ಅಂತ ಅಂದರೆ, ಮಿಸ್ ಆಗಿ ಏನಾದರೂ ಆಕ್ಸಿಡೆಂಟ್ ಆಯಿತು ಅಂತ ಅಂದರೆ, ಯಾರೋ ಮಿಸ್ ಆಗಿ ಅವ್ರದ್ದೇ ತಪ್ಪಿರುತ್ತೆ, ನಡ್ಕೊಂಡು ಹೋಗೋರ್ದು ಅಥವಾ ಬೈಕಲ್ಲಿ ಹೋಗೋರ್ದೇ ಏನೋ ತಪ್ಪಿರುತ್ತೆ, ಆದರೆ ಕೋರ್ಟಲ್ಲಿ ಅದನ್ನು ದೊಡ್ಡ ವೆಹಿಕಲ್ ಹೊಂದಿರುವಂಥ ಪ್ರೂವ್ ಮಾಡೋದಕ್ಕಾಗಲ್ಲ, ಯಾವುದು ಒಂದು ಪ್ರೂಫ್ ಇಲ್ಲ ಅಂತಂದರೆ. ಆ ಒಂದು ಪ್ರೂಫ್ಗೋಸ್ಕರ ಈ ಒಂದು ಡ್ಯಾಶ್ ಕ್ಯಾಮ್ ಹಾಕ್ಕೊಂಡ್ರೆ ತುಂಬ ಒಳ್ಳೆಯದು. ಇನ್ ಕೇಸ್ ನಿಮ್ಮ ತಪ್ಪಲ್ಲ ಅದು, ಆಯಿತಾ, ನೀವೇನೋ ಓಡಿಸ್ತಾ ಇರ್ತೀರ, ನಿಮ್ಮ ತಪ್ಪಿಲ್ಲದೆ ಬೇರೆಯವ್ರು ತಪ್ಪಿದ್ದು ಆಕ್ಸಿಡೆಂಟ್ ಆಯಿತು ಅಂತ ಅಂದರೆ, ಆ ಟೈಮಲ್ಲಿ ಪ್ರೂಫ್ಗೆ ಈ ಒಂದು ಡ್ಯಾಶ್ ಕ್ಯಾಮ್ ತುಂಬ ಯೂಸ್ ಆಗುತ್ತೆ. ಸೊ ಈ ಕಾರಣಕ್ಕೆ ನನ್ನ ಕಾರಿಗೆ ಈ ಒಂದು ಡ್ಯಾಶ್ ಕ್ಯಾಮ್ ನಾನು ಆರ್ಡ್ರ್ ಮಾಡಿದೆ. ಸೊ 70 MAI ಅವರ ಕ್ಯಾಮ್ ಪ್ರೋ ಪ್ಲಸ್ ಅಂತ, ಮಾಡೆಲ್ ಹೆಸರು ಬಂದುಬಿಟ್ಟು A500S ಅಂತ. ಸೊ ಇದನ್ನು ನೀವು ಅಮೆಝಾನಲ್ಲಿ ಸುಮಾರು 11,200 ರೂಪಾಯಿಗೆ ಪರ್ಚೇಸ್ ಮಾಡ್ಬೋದು. ನಾನು ಚೆಕ್ ಮಾಡಿದಂಗೆ ಇರೋದ್ರಲ್ಲಿ ಒಂದು ಒಳ್ಳೆಯ ಡ್ಯಾಶ್ ಕ್ಯಾಮ್. ಹೌದು, ಬೆಲೆ ಸ್ವಲ್ಪ ಜಾಸ್ತಿ ಇದೆ. ನಾರ್ಮಲ್ ಡ್ಯಾಶ್ ಕ್ಯಾಮ್ ಎಲ್ಲ 2,000-2,500 ರೂಪಾಯಿಗೂ ಕೂಡ ಸಿಗುತ್ತೆ. ಆದರೆ ಒಂದು ಒಳ್ಳೆ ಕ್ವಾಲಿಟಿಯ ವಿಡಿಯೋನ ನೀಡುವಂಥ ಒಂದು ಡ್ಯಾಶ್ ಕ್ಯಾಮ್ ಬೇಕು ಅಂದರೆ ಇದು ಒಂದು ಒಳ್ಳೆ ಆಪ್ಷನ್ ಆಗಬಹುದು ಅಂತ ನನ್ನ ಒಂದು ಅಭಿಪ್ರಾಯ. ನಾನಿವತ್ತು ಈ ಡ್ಯಾಶ್ ಕ್ಯಾಮ್ನ ಅನ್ಬಾಕ್ಸ್ ಮಾಡ್ತೀನಿ, ಯೂಸ್ ಮಾಡಿ, ಇನ್ಸ್ಟಾಲ್ ಮಾಡಿ, ವಿಡಿಯೋ ಸ್ಯಾಂಪಲ್ ಹೆಂಗಿದೆ, ಏನೆಲ್ಲ ಫೀಚರ್ಸ್ ಇದೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಇಂಡೆಪ್ ತೆಗೆದುಕೋಗಲ್ಲ, ಏನೇನು ಅವಶ್ಯಕತೆ ಇದೆ ಅದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಮೊದಲನೇದಾಗಿ ಈ ಒಂದು ಡ್ಯಾಶ್ ಕ್ಯಾಮನ್ನು ಅನ್ಬಾಕ್ಸ್ ಮಾಡೋಣ. ಗಮನಿಸ್ತಾ ಇದ್ರೆ ಈ ಒಂದು ಬಾಕ್ಸ್ ನಿಮಗೆ ಈ ರೀತಿ ನೋಡೋಕೆ ಸಿಗುತ್ತೆ. ಬಾಕ್ಸನ್ನು ಓಪನ್ ಮಾಡಿದ ತಕ್ಷಣ ನಿಮಗೆ ಒಂದು ಯೂಸರ್ ಮ್ಯಾನ್ಯುವಲ್ಲು, ಕ್ವಿಕ್ ಸ್ಟಾರ್ಟ್ ಗೈಡು ಮತ್ತು ವಾರಂಟಿ ಕಾರ್ಡು ಒಂದು ಕಂಪಾರ್ಟ್ಮೆಂಟಲ್ಲಿ, ನಂತರ ಕೆಲವೊಂದು ಸ್ಟಿಕ್ಕರ್ಸ್, ಲ್ಯಾಮಿನೇಷನ್ ಥರ ಸ್ಟಿಕ್ಕರ್ಸ್ ಕೊಟ್ಟಿದ್ದಾರೆ. ಅದನ್ನು ಬಿಟ್ಟರೆ ಈ ಕಡೆ ಈ ಒಂದು ರೇರ್ ಕ್ಯಾಮ್ರಾ, ಹಿಂದ್ಗಡೆಗೆ ಅಟ್ಯಾಚ್ ಮಾಡುವಂಥ ಕ್ಯಾಮ್ರಾ ಕೊಟ್ಟಿದ್ದಾರೆ. ಮತ್ತು ಈ ಕಡೆ ಫ್ರಂಟ್ ಕ್ಯಾಮ್ರಾ, ಮಾಡ್ಯೂಲು ಮತ್ತು ಕ್ಯಾಮ್ರಾ ಎರಡು ಒಟ್ಟಿಗೆ ಬರುತ್ತೆ, ಡಿಸ್ಪ್ಲೇನು ಕೂಡ ಅದರಲ್ಲೇ ಇರುತ್ತೆ. ಅದನ್ನು ಬಿಟ್ಟರೆ ಈ ಕಡೆ ಕಂಪಾರ್ಟ್ಮೆಂಟಲ್ಲಿ ನಿಮಗೆ ಕೇಬಲ್ಗಳು ಸಿಗ್ತಾ ಇರುವಂಥದ್ದು, ಒಂದು ಪವರ್ ಕೇಬಲ್ ಮತ್ತು ಇನ್ನೊಂದು ಈ ರೇರ್ ಕ್ಯಾಮ್ರಾ ಕೇಬಲ್. ಜೊತೆಗೆ ನಿಮಗೆ ಈ ಒಂದು ಕಾರ್ ಚಾರ್ಜಿಂಗಿಂದು ಪ್ಲಗ್ ಬರುತ್ತಲ್ಲ, ಅಡಾಪ್ಟ್ರು, ಅದನ್ನು ಕೂಡ ಕೊಟ್ಟಿದ್ದಾರೆ. ಕೆಲವೊಂದು ಟೂಲ್ಸ್ ಎಲ್ಲ ಇದೆ ನಿಮಗೆ ಅಡಾಪ್ಟ್ರು ಮತ್ತು ಅಟ್ಯಾಚ್ ಮಾಡೋದಕ್ಕೆ, ಒಂದು ಗಮ್ಮು, ಇದೆಲ್ಲ ಪ್ರತಿಯೊಂದು ಗಮ್ ಅಂತಂದರೆ ಸ್ಟಿಕ್ಕರ್ ಥರ ಬರುತ್ತೆ, ಸೊ ಅದನ್ನೆಲ್ಲ ಕೊಟ್ಟಿದ್ದಾರೆ. ಸೊ ಅದನ್ನು ಬಿಟ್ಟರೆ ಬೇರೆನೂ ಸಹ ಸಿಗ್ತಾ ಇಲ್ಲ. ಸೊ ಇವರು ಡೈರೆಕ್ಟಾಗಿ ಈ ಒಂದು ಡ್ಯಾಶ್ ಕ್ಯಾಮ್ ನಿಮಗೆ ಈ ರೀತಿ ನೋಡೋಕೆ ಸಿಗುತ್ತೆ. ಇದು ಒಂಥರ ಕಂಪ್ಲೀಟ್ ಫೀಚರಿಸ್ಟಿಕ್ ಡ್ಯಾಶ್ ಕ್ಯಾಮ್ ಅಂತ ಅನ್ಬೋದು. ಲಿಟ್ರಲಿ ಸಖತ್ತಾಗಿದೆ ಫೀಚರ್ಸ್ ಎಲ್ಲ. ಸೊ ಈ ಒಂದು ಕ್ಯಾಮರಾದ ರೇರ್ ಏನಿದೆ ಅಂದರೆ, ಹಿಂದ್ಗಡೆ ಅದು ಫುಲ್ ಎಚ್ ಡಿ ವಿಡಿಯೋ ರೆಕಾರ್ಡ್ ಮಾಡಿದ್ರೆ, ಫ್ರಂಟ್ ಏನಿದೆ ಅದು 2.7K ವಿಡಿಯೋ ರೆಕಾರ್ಡ್ ಮಾಡುತ್ತೆ. ಮತ್ತು ಇದರಲ್ಲಿ ADAS ಕೂಡ ಇರುವಂಥದ್ದು, ಏನೋ ಅಡ್ವಾನ್ಸ್ ಡ್ರೈವಿಂಗ್ ಅಸಿಸ್ಟೆಂಟ್ ಸಿಸ್ಟಮ್ ಅಂತ ಇರ್ತದೆ. ನನಗೇನದು ಇಷ್ಟ ಆಗಲ್ಲ, ನೀವು ಬೇಕಂದ್ರೆ ಅದನ್ನು ಆಫ್ ಕೂಡ ಮಾಡ್ಕೊಬೋದು. ವೆಹಿಕಲ್ ಹೆಡ್, ಮುಂದೆ ಒಂದು ವೆಹಿಕಲ್ ಇದೆ, ಪಕ್ಕದಲ್ಲಿ ವೆಹಿಕಲ್ ಇದೆ, ಹಿಂದ್ಗಡೆ ವೆಹಿಕಲ್. ಸೊ ಈ ರೀತಿ ಕೆಲವೊಂದು ನೋಟಿಫಿಕೇಶನ್ ಕೂಡ ತಲೆ ಕೆಡೋಗ್ಬಿಡುತ್ತೆ ಮತ್ತು ಮಧ್ಯೆ ಮಾತಾಡ್ಬೇಕಾರೆ. ಮತ್ತು ಎಮರ್ಜೆನ್ಸಿ ವಿಡಿಯೋ ರೆಕಾರ್ಡ್ ಕೂಡ ಮಾಡ್ಕೊಳುತ್ತೆ, ಆಯಿತಾ. ಸೊ ಈ ಒಂದು ಡ್ಯಾಶ್ ಕ್ಯಾಮ್ ಒಳಗೆ ನೀವು ಅಪ್ ಟು 128 GB ತನಕ ನೀವು ಎಸ್ ಡಿ ಕಾರ್ಡ್ ಹಾಕ್ಬೋದು. ಮತ್ತು 32 GBದು ಆಗುತ್ತೆ, 64 GBದು ಆಗುತ್ತೆ. ಪ್ರಿಫರಬಲಿ ನೀವು 128 GBದು ಹಾಕಿ. ಏನಕ್ಕೆ ಅಂತ ಅಂದರೆ, ನೀವು ಈ ಡ್ಯಾಶ್ ಕ್ಯಾಮಲ್ಲಿ ಫುಲ್ ಹೈ ರೆಸೊಲ್ಯೂಷನ್ನಲ್ಲಿ, ಫ್ರಂಟಲ್ಲಿ 2.5K, ರೇರಲ್ಲಿ ಫುಲ್ ಎಚ್ ಡಿ, ಎರಡನ್ನೂ ಸೈಮಲ್ಟೇನಿಯಸ್ಗೆ ರೆಕಾರ್ಡ್ ಮಾಡ್ಬೋದು, ಆಯಿತಾ. ಸೈಮಲ್ಟೇನಿಯಸ್ಸಾಗಿ ಕಂಟಿನ್ಯೂಸ್ ಆಗಿ ಮಾಡ್ತಾ ಇದ್ದೀರಾ ಅಂದರೆ ಸುಮಾರು 7 ಗಂಟೆ ವಿಡಿಯೋ ರೆಕಾರ್ಡ್ ಮಾಡ್ಬೋದು ಅಷ್ಟೇ. 7 ಗಂಟೆ ಸಾಕು ನನಗನ್ನಿಸ್ದಂಗೆ, ಎಮರ್ಜೆನ್ಸಿಗಲ್ವಾ. ಸೊ ಎಮರ್ಜೆನ್ಸಿಗೆ ಎಲ್ಲೋ ಏನೋ ಆಕ್ಸಿಡೆಂಟ್ ಆಯಿತು ಅಂದರೆ ಆ ಟೈಮಲ್ಲಿ ಪಟ್ ಅಂತ ವಿಡಿಯೋ ನಾವು ಡೌನ್ಲೋಡ್ ಮಾಡ್ಕೊಂಬಿಡ್ಬೋದು. ಅಪ್ಲಿಕೇಶನ್ ಇದೆ, ಅದ್ರ ಬಗ್ಗೆ ಆಮೇಲೆ ಮಾತನಾಡ್ತೀನಿ. ಸೊ ಅದರಿಂದ ನಾವು ಆರಾಮಾಗಿ ಡೌನ್ಲೋಡ್ ಮಾಡ್ಕೊಂಬಿಡ್ಬೋದು. ಸೊ 7 ಗಂಟೆ ಬೇಜಾರಾಯಿತು, ನಾವೇನು 7 ಗಂಟೆ ಕಂಟಿನ್ಯೂಸ್ ಆಗಿ ಎಷ್ಟೋ ಸಲ ಓಡಿಸ್ತಿರಲ್ಲ, ಎಮರ್ಜೆನ್ಸಿ ಪರ್ಪಸ್ಸಿಗೆ ನಂಗೆ ಅನ್ನಿಸ್ದಂಗೆ ಬೇಜಾರಾಯಿತು ಅಂತ ನನ್ನ ಒಂದು ಅಭಿಪ್ರಾಯ, ಆಯಿತಾ. ನಂತರ ಈ ಒಂದು ಡ್ಯಾಶ್ ಕ್ಯಾಮಲ್ಲಿ ಇನ್ಬಿಲ್ಟ್ GPS ಕೂಡ ಇರುವಂಥದ್ದು, ತೋರಿಸುತ್ತೆ ನಿಮಗೆ ಅದರಲ್ಲಿ ಯಾವ ಲೊಕೇಶನಲ್ಲಿ ಇದ್ದೀನ ಅಂತ. ಮತ್ತು ಸ್ಪೀಡನ್ನು ಕೂಡ ತೋರಿಸುತ್ತೆ, ನಿಮ್ಮ ಕಾರ್ ಎಷ್ಟು ಸ್ಪೀಡಲ್ಲಿ ಓಡ್ತಾ ಇರೋ ಅದನ್ನು ಕೂಡ ಅಲ್ಲಿ ತೋರಿಸುತ್ತೆ. ಅದನ್ನು ಬೇಕಾದ್ರೆ ನೀವು ಆಫ್ ಕೂಡ ಮಾಡ್ಕೊಬೋದು. ನಂತರ ಈ ಒಂದು ಡ್ಯಾಶ್ ಕ್ಯಾಮ್ ಏನಿದೆ, ಸೊ ಇದರಲ್ಲಿ ನಿಮಗೆ ಡಿಸ್ಪ್ಲೇ ಸಹ ಇದೆ, ತೋರಿಸ್ತಾ ಇದ್ದೀನಿ. ಒಂದು ಸಣ್ಣ ಡಿಸ್ಪ್ಲೇ, ತುಂಬ ದೊಡ್ಡದಲ್ಲ. ಇದಕ್ಕೆ ಇದು ಟಚ್ ಸ್ಕ್ರೀನ್ ಅಲ್ಲ, ಆಯಿತು. ಅದಕ್ಕೆ ಕೆಲವೊಂದು ಬಟನ್ಸ್ ಕೊಟ್ಟಿದ್ದಾರೆ,
ಸೊ ಅದನ್ನ ನೋಡ್ಬೋದು. ಅದ್ರ ಬಗ್ಗೆ ಪ್ರಾಕ್ಟಿಕಲ್ ಆಗಿ ತೋರಿಸ್ತೀನಿ ಬಟನ್ಸ್ ಏನು ಯೂಸು ಏನೆಲ್ಲ ಅದ್ರ ಒಳಗಡೆ ಇದೆ ಅಂತ. ಸೊ ಫಸ್ಟು ಈ ಡ್ಯಾಶ್ ಕ್ಯಾಮ್ರಾವನ್ನು ಇನ್ಸ್ಟಾಲ್ ಮಾಡೋಣ. ಓಕೆ, ಫೈನಲ್ ಗಮನಿಸ್ತಾ ಇದ್ದೀರಾ, ಈ ಡ್ಯಾಶ್ ಕ್ಯಾಮ್ರಾನ ನಾನು ಇನ್ಸ್ಟಾಲ್ ಮಾಡಿಸಿದ್ದೀನಿ. ಸೊ ಇದು ನನಗೆ ಇನ್ಸ್ಟಾಲ್ ಮಾಡಿಸೋದಕ್ಕೆ ಸುಮಾರು 800 ರೂಪಾಯಿ ಖರ್ಚಾಯಿತು. ನನಗೆ ಅನ್ನಿಸ್ದಂಗೆ ಕೆಲವೊಂದು ಕಡೆ 300-400 ರೂಪಾಯಿಗೂ ಕೂಡ ಮಾಡ್ತಾರೆ. ನನಗೆ ಸ್ವಲ್ಪ ಜಾಸ್ತಿ ಚಾರ್ಜ್ ಮಾಡಿದ್ದಾರೆ. ಮತ್ತು ಎಸ್ ಡಿ ಕಾರ್ಡ್ನ ಕೂಡ ಇನ್ಸ್ಟಾಲ್ ಮಾಡಿದ್ದೀನಿ, ಗಮನಿಸ್ತಾ ಇದ್ದಾರೆ. ಇಲ್ಲಿ ಕಾಣ್ತಾ ಇದೆ 2 ಕೇಬಲ್ ಇದೆ, ಒಂದು ರೇರ್ ಕ್ಯಾಮ್ರಾ ಅದು, ಇನ್ನೊಂದು ಪವರ್ ಕೇಬಲ್ಲು. ಸೊ ಈ ಕೇಬಲ್ನ ನಿಮಗೆ ತೋರಿಸ್ತೀನಿ. ಸೊ ಇಲ್ಲಿ ನೋಡಿ, ಇಲ್ಲಿ ಸೊ ಇಲ್ಲಿಂದ ಕೇಬಲ್ಲು ಮೇಲ್ಗಡೆ ಹೋಗುತ್ತೆ. ಸೊ ಇದರೊಳಗಿಂದ ಕೇಬಲನ್ನು ನಾನು ಪವರ್ ಕೇಬಲ್ ಇದು. ಸೊ ಇಲ್ಲಿ ಒಂದು ಯು ಎಸ್ ಬಿ ಪೋರ್ಟ್ ಹಾಕ್ಸಿದ್ದೀನಿ. ಸೊ ಇಲ್ಲಿಂದ ಪವರ್ ಬರ್ತಾ ಇದೆ, ಇಲ್ಲಿಂದ ಪವರು ಈ ಒಂದು ಕೇಬಲ್ ಮುಖಾಂತರ ಈ ಒಂದು ಡ್ಯಾಶ್ ಕ್ಯಾಮ್ಗೆ ಹೋಗುತ್ತೆ. ಸೊ ಇನ್ನೊಂದು ರೇರ್ದಿದೆ ಅಲ್ವಾ, ಸೊ ರೇರ್ ಕ್ಯಾಮ್ರಾ ಅದು ನೋಡ್ತಾ ಇದ್ರೆ ಇಲ್ಲಿಂದನೇ ಸೇಮ್ ಇದೇ ಜಾಗದಿಂದ ಈ ಕಡೆಯಿಂದ ಹೋಗ್ಬಿಟ್ಟು ಅಲ್ಲಿಂದ ಕಡೆ ಹಾಕ್ಸಿದ್ದೀನಿ ನೋಡಿ, ಅಲ್ಲೂ ಕೂಡ ಅಣಿಸಿದ್ದಾರೆ. ಸೊ ಕೇಬಲ್ ಅಲ್ಲಿಂದ ಇದರೊಳಗೆ ಬರುತ್ತೆ. ಸೊ ಚೆನ್ನಾಗಿ ಇನ್ಸ್ಟಾಲ್ ಮಾಡಿಕೊಟ್ರು ಪರವಾಗಿಲ್ಲ. ಇದನ್ನು ಕೂಡ ನಾನು ಅವ್ರ ಹತ್ರನೇ ಹಾಕ್ಸಿದ್ದು. ಸೊ ಅದಕ್ಕೆ ಸ್ವಲ್ಪ ಬೆಲೆ ಜಾಸ್ತಿ ಆಯಿತು. ನೋಡ್ತಾ ಇದ್ರೆ 2 USB ಇದೆ. ಸುಮ್ಮನೆ ಇದು ಹಾಕ್ಸಿಲ್ಲ ಅಂದಿದ್ರೆ ನೋಡ್ತಾ ಇದ್ರೆ ಇಲ್ಲಿ ಹಾಕ್ಬೇಕಾಗಿರ್ತಿತ್ತು. ನಾನು ಕೇಬಲ್ ಇಲ್ಲಿಂದ ಬಂದ್ಬಿಡೋದು ಒಂಥರ ಕಾಣ್ತಿತ್ತು, ಮತ್ತು ನನಗೆ ಚಾರ್ಜ್ ಮಾಡೋಕ್ಕೂ ಹಿಂಸೆ ಆಗ್ತಾಯಿತ್ತು. ಸೊ ಈ ಕಾರಣದಿಂದ ಒಳಗಡೆ ಒಂದು ಯು ಎಸ್ ಬಿ ಪೋರ್ಟ್ ಹಾಕ್ಸ್ಬಿಟ್ಟು ಅಲ್ಲಿಂದನೇ ಪವರ್ ತೊಗೊಂಡಿದ್ದೀನಿ. ನಿಮಗೆ ಈ ಡ್ಯಾಶ್ ಕ್ಯಾಮಲ್ಲಿ ಟೋಟಲ್ ಮುಂದಗಡೆ 4 ಬಟನ್ ಇದೆ. 4 ಬಟನ್ನು ಇನ್ನು 4 ಆಪ್ಷನ್ನಿಗೆ. ಸೊ 1, 2, 3, 4 ಆ 4 ಆಪ್ಷನ್ಗೆ 4 ಬಟನ್ ಕೊಟ್ಟಿದ್ದಾರೆ. ಕೆಳಗಡೆ ಈ ಸ್ಕ್ರೀನ್ನ ಆನು ಆಫ್ ಮಾಡೋದಕ್ಕೆ ಒಂದು ಬಟನ್ ಕೊಟ್ಟಿದ್ದಾರೆ ಇಲ್ಲಿ ಕೆಳಗಡೆ ಇದು. ಸೊ ನೀವು ಸ್ಕ್ರೀನ್ ಟೈಮ್ ಔಟ್ನ ನೀವು ಬೇಕಾದರೂ 1 ನಿಮಿಷ ಬೇಕಾದರೂ ಕೊಡ್ಬೋದು, ಅಥವಾ ಯಾವಾಗಲೂ ಆನ್ ಆಗಿರೋದ್ರ ಬೇಕಾದರೂ ಕೊಡ್ಬೋದು. ಯೂಶ್ವಲಿ ಸ್ಕ್ರೀನ್ ಆಫ್ ಆಗೋ ಥರ ಕೊಟ್ಟರೆ ಒಳ್ಳೆಯದು, ಬ್ಯಾಕ್ಗ್ರೌಂಡ್ ಅದೇ ಆಟೋಮೆಟಿಕ್ಕು ರೆಕಾರ್ಡ್ ಮಾಡ್ಕೋತಾ ಇರುತ್ತೆ, ಸೈಮಲ್ಟೇನಿಯಸ್ ರೆಕಾರ್ಡ್ ಮಾಡ್ಕೋತಾ ಇರುತ್ತೆ. ಇದು ಫ್ರಂಟ್ ವ್ಯೂ, ಇದನ್ನು ಕ್ಲಿಕ್ ಮಾಡಿದ್ರೆ ಬ್ಯಾಕ್ ವ್ಯೂ ನೋಡಿ, ಹಿಂದ್ಗಡೆ ರೇರ್ ಫೇಸಿಂಗ್ ರೆಕಾರ್ಡಿಂಗ್ಗೆ ಸ್ವಿಚ್ ಆಯಿತು. ಎರಡು ಕೂಡ ಸೈಮಲ್ಟೇನಿಯಸ್ ರೆಕಾರ್ಡ್ ಆಗ್ತಾ ಇರುತ್ತೆ, ಒಂದು ಒಳ್ಳೆ ವಿಷಯ. ಮತ್ತೆ ಪ್ರೆಸ್ ಮಾಡಿದ್ರೆ ಫ್ರಂಟ್ ಫೇಸಿಗೆ ರೆಕಾರ್ಡ್ ಆಗುತ್ತೆ. ಮೇಲ್ಗಡೆ ನೋಡಿ ಮೈಕ್ರೋಫೋನ್ ರೆಕಾರ್ಡ್ ಆಗ್ತದೆ, ವಾಯ್ಸ್ ಕೂಡ ರೆಕಾರ್ಡ್ ಆಗ್ತದೆ ಅಂತ ಇದೆ. GPS ರೆಕಾರ್ಡ್ ಆಗ್ತದೆ, ಮತ್ತು ವೈಫೈ ಕನೆಕ್ಟ್ ಆಗಿಲ್ಲ ಅಂತ. ನಾನು ಅಪ್ಲಿಕೇಶನ್ ಮುಖಾಂತರ ವೈಫೈ ಮುಖಾಂತರ ಕನೆಕ್ಟ್ ಮಾಡ್ಕೊಂಡಿದ್ದಕ್ಕೆ ಇಲ್ಲಿನ ವಿಡಿಯೋನ ಟ್ರಾನ್ಸ್ಫರ್ ಮಾಡ್ಕೊಬೋದು. ಮತ್ತೆ ಇದು ನಂಗೆ ಅನಿಸ್ತಂಗೆ ಎಮರ್ಜೆನ್ಸಿ ವಿಡಿಯೋ. ಸೊ ಇದೇನು ಮಾಡುತ್ತೆ, ಎಮರ್ಜೆನ್ಸಿ ವಿಡಿಯೋನ ರೆಕಾರ್ಡ್ ಮಾಡೋಕ್ಕೆ ಶುರು ಮಾಡುತ್ತೆ. ನಂಗೆ ಅನಿಸ್ತಂಗೆ ಪ್ರೀವಿಯಸ್ ಒಂದು 30 ಸೆಕೆಂಡ್ ರೆಕಾರ್ಡ್ ಮಾಡ್ಕೊಬೋದು ಇದು. ಸೊ ಇದು ಎಮರ್ಜೆನ್ಸಿ ಟೈಮಲ್ಲಿ ಯೂಸ್ ಆಗುತ್ತೆ. ಸೊ ಒಂದು ನೋಡ್ತಾ ಇದ್ದೀರಾ, ಒಂದು 15-20 ಸೆಕೆಂಡ್ ರೆಕಾರ್ಡ್ ಮಾಡ್ಕೋಬೋದು ನಂಗೆ ಅನ್ನಿಸ್ತಂಗೆ. ನಂತರ ನೀವು ರೆಕಾರ್ಡ್ ಮಾಡಿರುವಂಥ ವಿಡಿಯೋನ ಇಲ್ಲೇ ನೋಡ್ಬೋದು. ಸೊ ನೋಡ್ತಾ ಇದ್ದೀರಾ, ನೋಡ್ತಾ ಇದ್ದೀರಾ ಫ್ರಂಟ್ ವಿಡಿಯೋ ನೋಡ್ಬೇಕಾ ಬ್ಯಾಕ್ ವಿಡಿಯೋ ನೋಡಬೇಕಾ? ಸೊ ನಾನು ಫ್ರಂಟ್ ವಿಡಿಯೋ ಹೋಗ್ತೀನಿ, ಕ್ಲಿಕ್ ಮಾಡೋದು. ನೋಡ್ತಾ ಇದ್ದೀರಾ ಒಂದೊಂದು ನಿಮಿಷದ್ದೇ ರೆಕಾರ್ಡ್ ಆಗಿರುತ್ತೆ ವಿಡಿಯೋ. ಸೊ ನಾವಿಲ್ಲಿ ಯಾವುದು ಬೇಕಾದರೂ ಪ್ಲೇ ಮಾಡ್ಬೋದು. ನೋಡ್ತಾ ಇದ್ದೀರಾ ಅಲ್ಲಿ ಒಂದೊಂದು ನಿಮಿಷದ್ದೇ ರೆಕಾರ್ಡ್ ಆಗಿರುತ್ತೆ. ಸೊ ಎಲ್ಲ ಅದನ್ನು ನೀವಿಲ್ಲಿ ಪ್ಲೇ ಮಾಡ್ಬೋದು ನೋಡಿ. ಪ್ಲೇ ಮಾಡ್ತೀನಿ ನಾನೀಗ, ನೋಡಿ ರೋಡಲ್ಲಿ ಬರ್ತಾ ಇದ್ದೀನಿ, ನಾನು ರೆಕಾರ್ಡ್ ಮಾಡ್ಕೊಂಡಿದ್ದೀನಿ. ಸೊ ಈ ರೀತಿ ಪ್ಲೇ ಆಗುತ್ತೆ. ಬೇಕಾದರೆ ನೀವು ಅಪ್ಲಿಕೇಶನ್ ಮುಖಾಂತರ ಬೇಕಾದರೂ ಇದನ್ನು ರೆಕಾರ್ಡ್ ಮಾಡ್ಕೊಬೋದು. ಇದರಲ್ಲಿ ನೋಡ್ತಾ ಇದ್ದೀರಾ ಇಲ್ಲಿ ಎಷ್ಟು ಕಿಲೋಮೀಟರ್ ಓಡಿಸ್ತಾ ಇದ್ದೀನಿ ಅಂತಲೂ ತೋರಿಸ್ತಾ ಇದೆ. ನಂದು GPS ಲೊಕೇಶನ್ ನೋಡ್ತಾ ಇದ್ದೀರಾ ಇಲ್ಲಿ. ಸೊ ನಾನು ತೋರಿಸ್ತೀನಿ ಒಂದು ಎಷ್ಟು ಕಿಲೋಮೀಟರ್ ಎಷ್ಟು ಕಿಲೋಮೀಟರ್ ಸ್ಪೀಡಲ್ಲಿ ಓಡಿಸ್ತಾ ಇದ್ದೀನಿ, ಮತ್ತು GPS ಲೊಕೇಶನ್ನ ಕೂಡ ನಿಮಗೆ ತೋರಿಸ್ತಾ ಇದೆ. ಡೇಟು ಮತ್ತು ಟೈಮ್ನ ಕೂಡ ತೋರಿಸುತ್ತೆ. ಹೆವಿ ಯೂಸ್ಫುಲ್ ಆಗಿರುವಂಥ ಇನ್ಫಾರ್ಮೇಷನ್ ನಂಗೆ ಅನ್ನಿಸ್ತಂಗೆ. ನೀವು ಬೇಕು ಅಂದರೆ ಈ ಸ್ಪೀಡ್ ಏನು ತೋರಿಸುತ್ತಲ್ಲ ಅದನ್ನು ಆಫ್ ಕೂಡ ಮಾಡ್ಕೊಬೋದು. ಸೊ ನೀವು ಜಾಸ್ತಿ ಓವರ್ ಸ್ಪೀಡಲ್ಲಿ ಓಡಿಸ್ತೀರ ಅಂದರೆ ಓಡಿಸೋಕೆ ಹೋಗ್ಬೇಡಿ, ಬಟ್ ಬೇಕು ಅಂದರೆ ಇದನ್ನು ಆಫ್ ಕೂಡ ಮಾಡ್ಕೊಬೋದು. ಸೊ ಈ ರೀತಿ. ಸೊ ನೆಕ್ಸ್ಟು ಬೇಜಾನ್ ಫೀಚರ್ಗಳಿದೆ ಆಯಿತಾ. ಸೊ ನಿಮಗೆ ಸೆಟ್ಟಿಂಗ್ಗೆ ಹೋದ್ರಿ ಅಂತ ಅಂದರೆ ನೋಡಿ ಇಲ್ಲಿ ಸೆಟ್ಟಿಂಗ್ ಆಪ್ಷನ್ ಇದು. ಸೆಟ್ಟಿಂಗ್ ಹೋದರೆ ನಿಮಗೆ ಇಲ್ಲಿ ವಿಡಿಯೋ ಸೆಟ್ಟಿಂಗಲ್ಲಿ ನಿಮಗೆ ರೆಸೊಲ್ಯೂಷನ್ ಸೆಟ್ ಮಾಡ್ಬೋದು, ಎಮರ್ಜೆನ್ಸಿ ವಿಡಿಯೋ ಬೇಕೋ ಬೇಡವೋ ಅಂತ ಸೆಟ್ ಮಾಡ್ಬೋದು, ಪಾರ್ಕಿಂಗ್ ಸರ್ವೆನ್ ಸೆಟ್ ಮಾಡ್ಬೋದು. ನೋಡಿ ವಿಡಿಯೋ ರೆಸೊಲ್ಯೂಷನ್ಗೆ ಹೋದರೆ 4K ಅಂದರೆ ಫುಲ್ HD+. ಸೊ ಆ ರೀತಿ ಡಿಫ್ರೆಂಟ್ ಸೆಟ್ಟಿಂಗನ್ನು ನೀವು ಸೆಟ್ ಮಾಡ್ಬೋದು. ಸೊ ಚೆನ್ನಾಗಿದೆ ಒಟ್ಟಿಗೆ, ಎಮರ್ಜೆನ್ಸಿ ಟೈಮಲ್ಲಿ ಹೆವಿ ಯೂಸ್ ಆಗುತ್ತೆ. ಈ ಡ್ಯಾಶ್ ಕ್ಯಾಮ್ರಾ ಏನಿದೆ, ಇದು ಫ್ರಂಟು ಮತ್ತು ಬ್ಯಾಕ್ ಎರಡನ್ನೂ ಕೂಡ ಸೈಮಲ್ಟೇನಿಯಸ್ಸೇ ರೆಕಾರ್ಡ್ ಮಾಡುತ್ತೆ. ಫ್ರಂಟೂ ರೆಕಾರ್ಡ್ ಮಾಡ್ತಾ ಇರುತ್ತೆ, ರೇರ್ ಕ್ಯಾಮ್ರಾನು ಕೂಡ ರೆಕಾರ್ಡ್ ಮಾಡ್ತಾ ಇರುತ್ತೆ. ಆ ಸ್ಯಾಂಪಲ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನನಗೆ ಈ ಫ್ರಂಟ್ ಕ್ಯಾಮ್ರಾ ಏನಿದೆ ಅದು ಕ್ವಾಲಿಟಿ ತುಂಬ ಚೆನ್ನಾಗಿದೆ ಅನ್ನಿಸ್ತು. ರೇರ್ ಸ್ವಲ್ಪ ಸುಮಾರಾಗಿದೆ, ಅದು ಕೂಡ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಬಟ್ ಈಗ ಪರವಾಗಿಲ್ಲ, ಕ್ವಾಲಿಟಿ ವೈಸು ಬೇರೆ ಡ್ಯಾಶ್ ಕ್ಯಾಮ್ರಾಗಳಿಗೆ ಕಂಪೇರ್ ಮಾಡಿದ್ರೆ ತುಂಬ ಒಳ್ಳೆಯ ಕ್ಲಾರಿಟಿಯನ್ನು ನೀಡ್ತಾ ಇದೆ ಅಂತ ನನ್ನ ಒಂದು ಅಭಿಪ್ರಾಯ. ನಿಮಗೆ ಇದರಲ್ಲಿ
ಪಾರ್ಕಿಂಗ್ ಮಾನಿಟರಿಂಗ್ ಕೂಡ ಸಿಗುತ್ತೆ ಬೇಕು ಅಂದ್ರೆ ಆಪ್ಷನ್ ಅದು ಆಯ್ತಾ. ನೀವು ಬೇಕಂದ್ರೆ ಸಪರೇಟ್ ಒಂದು ಕೇಬಲ್ ಥರ ಸಿಗುತ್ತೆ, ಅದನ್ನು ನೀವು ಹಾಕೊಬಹುದು, ಅಥವಾ ನೀವು ಇನ್ಸ್ಟಾಲೇಷನ್ ಏನು ಮಾಡ್ತಿರಲ್ವ ಡ್ಯಾಶ್ ಕ್ಯಾಮ್ನ, ಸೊ ಅವ್ರ ಹತ್ರನೇ ಬೇಕಾದರೂ ಮಾಡಿಸ್ಬೋದು. ಕಂಟಿನ್ಯೂಸ್ ಆಗಿ ರೆಕಾರ್ಡ್ ಆಗ್ತಾನೆ ಇರುತ್ತೆ, ಡೈರೆಕ್ಟಾಗಿ ಬ್ಯಾಟ್ರಿ ಕೊಟ್ಬಿಡ್ತಾರೆ. ಸೊ ಗೊತ್ತಿಲ್ಲ, ಬ್ಯಾಟ್ರಿ ಜಾಸ್ತಿ ಕನ್ಸ್ಯೂಮ್ ಮಾಡಲ್ಲ, ಬಟ್ ಸ್ಟಿಲ್ ನೀವು ತುಂಬ ಜಾಸ್ತಿ ದಿನ ನಿಲ್ಸಿದ್ದೀನ ಅಂದರೆ ಅದು ಆ ಟೈಮಲ್ಲಿ ರೆಕಾರ್ಡ್ ಆಗ್ತಿರತ್ತಲ್ಲ, ಬ್ಯಾಟ್ರಿ ಡೆಡ್ ಆಗುವ ಚಾನ್ಸಸ್ ಇರುತ್ತೆ. ಸೊ ಅದರಿಂದ ನಾನು ಈ ಒಂದು ಕಂಟಿನ್ಯೂಸ್ ಪಾರ್ಕಿಂಗ್ ಮಾನಿಟ್ರನ್ನು ನಾನು ಆನ್ ಮಾಡಿಸಿಲ್ಲ. ಸೊ ನಾನು ಈಗ ತೋರಿಸಿದ್ದೀನಿ ಹೆಂಗೆಲ್ಲ ಇನ್ಸ್ಟಾಲ್ ಮಾಡಿಸಿದ್ದೀನಿ ಅಂತ, ನೀವು ಬೇಕು ಅಂದ್ರೆ ಅದನ್ನು ಕೂಡ ಮಾಡ್ಕೊಬೋದು. ಸೊ ಪರ್ಸ್ನಲಿ ನನಗಂತೂ ತುಂಬ ಇಷ್ಟ ಆಯಿತು, ಲಾಕರ್ ಆನ್ ಮಾಡಿದ ತಕ್ಷಣ ಆ ಡ್ಯಾಶ್ ಕ್ಯಾಮ್ರಾ ಆನ್ ಆಗುತ್ತೆ ಸಾಕು ನನಗಷ್ಟು, ಪಾರ್ಕಿಂಗ್ ಅವಶ್ಯಕತೆ ಇಲ್ಲ, ನನಗೆ ಪಾರ್ಕಿಂಗಲ್ಲಿ ರೆಕಾರ್ಡ್ ಮಾಡೋ ಅವಶ್ಯಕತೆ ಇಲ್ಲ. ನನಗೆ ಲಾಕ್ ಕೀ ಇಲ್ಲ, ಕೀನ ಆನ್ ಮಾಡಿದ ತಕ್ಷಣ ಡ್ಯಾಶ್ ಕ್ಯಾಮ್ರಾ ಆನ್ ಆಗುತ್ತೆ, ರೆಕಾರ್ಡ್ ಮಾಡ್ಕೊಳಕ್ಕೆ ಶುರು ಮಾಡುತ್ತೆ. ನಾನು ಯಾವಾಗ ಡ್ರೈವ್ ಮಾಡ್ತಾ ಇರ್ತೀನಿ ಕಂಟಿನ್ಯೂಸ್ ರೆಕಾರ್ಡ್ ಆಗುತ್ತೆ, ಅಷ್ಟು ಸಾಕಿತ್ತು ನನಗೆ. ಸೊ ಅದನ್ನು ಫುಲ್ಫಿಲ್ ಮಾಡುತ್ತೆ. ನೀವು ಬೇಕು ಅಂದರೆ ಪಾರ್ಕಿಂಗ್ ಮಾನಿಟ್ರಿಂಗನ್ನು ಕೂಡ ನೀವು ಮಾಡ್ಕೊಬೋದು. ಅಪ್ಲಿಕೇಶನ್ ಸಪೋರ್ಟ್ ಸಹ ಇದೆ, 70 MAI ಅವ್ರದ್ದು ಪ್ಲೇಸ್ಟೋರ್ನಲ್ಲಿ ಸಿಗುತ್ತೆ, ಅದನ್ನು ನೀವು ಡೌನ್ಲೋಡ್ ಮಾಡ್ಕೊಬೋದು. ಅಲ್ಲಿ ನೀವು ವೈಫೈ ಕನೆಕ್ಟ್ ಮಾಡಿಕೊಂಡು ಈ ಒಂದು ಡ್ಯಾಶ್ ಕ್ಯಾಮಲ್ಲಿ ವೈಫೈ ಇದೆ, ಸೊ ಅದನ್ನು ನೀವು ಆನ್ ಮಾಡ್ಕೊಬೋದು. ಆಟೋಮೆಟಿಕ್ ಪ್ರತಿ ಸಲ ಈ ಒಂದು ಡ್ಯಾಶ್ ಕ್ಯಾಮ್ ಆನ್ ಆದಾಗ ಆನ್ ಆಗೋ ರೀತಿ ಬೇಕಾದರೂ ಮಾಡ್ಕೊಬೋದು. ನೀವು ಆನ್ ಮಾಡಿಕೊಂಡು ಫೋನಿಗೆ ಕನೆಕ್ಟ್ ಮಾಡಿಕೊಂಡ್ರೆ ಅಲ್ಲಿ ಲೈವ್ ವ್ಯೂ ಸಿಗುತ್ತೆ ನಿಮಗೆ, ಅಂದರೆ ಫ್ರಂಟ್ ಲೈವ್ ವ್ಯೂ. ಜೊತೆಗೆ ನೀವು ಪ್ರೀವಿಯಸ್ ಏನು ರೆಕಾರ್ಡ್ ಆಗಿರುತ್ತೆ, ಒಂದೊಂದು ನಿಮಿಷ ರೆಕಾರ್ಡ್ ಆಗಿರುತ್ತೆ ಆಯಿತಾ, ವೀಡಿಯೋ ಸಣ್ಣ ಸಣ್ಣ ವೀಡಿಯೋ ಒಂದೊಂದು ನಿಮಿಷ ರೆಕಾರ್ಡ್ ಆಗ್ತಾ ಹೋಗಿರುತ್ತೆ, ಅದನ್ನು ನೀವು ಅಪ್ಲಿಕೇಶನ್ ಮುಖಾಂತರ ಡೌನ್ಲೋಡ್ ಕೂಡ ಮಾಡ್ಕೊಬೋದು. ಸೊ ತುಂಬ ಯೂಸ್ ಆಗುತ್ತೆ. ಮತ್ತು GPS ಇರೋದ್ರಿಂದ ನಿಮ್ಮದು ಲೊಕೇಶನ್ ಅಂದರೆ ಲೈವ್ ಅಲ್ಲ, ನೀವೆಲ್ಲೆಲ್ಲಿ ಹೋಗಿದ್ರಿ ಅದನ್ನು ನೀವು ಟ್ರ್ಯಾಕ್ ಕೂಡ ಮಾಡ್ಬೋದು. ತೋರಿಸ್ತೀನಿ ಆರಾಮಾಗಿ, ನೀವು ಇದನ್ನು ಪರ್ಚೇಸ್ ಮಾಡ್ಬೋದು. ಬೇಕು ಅಂದರೆ ನಾನು ನಿಮಗೆ ಯೂಟ್ಯೂಬ್ ಪ್ರಾಡಕ್ಟ್ ಟ್ಯಾಗ್ ಹಾಕ್ತೀನಿ, ಒಂದ್ಸಲ ಚೆಕ್ ಮಾಡಿ ನೋಡ್ಕೊಳ್ಳಿ, ನಿಮಗೆ ಓಕೆ ಆಯಿತು ಅಂದರೆ ಪರ್ಚೇಸ್ ಮಾಡಬಹುದು. ಸೊ ಇಷ್ಟು ಈ ಒಂದು ಡ್ಯಾಶ್ ಕ್ಯಾಮ್ರಾ ಬಗ್ಗೆ. ನಿಮಗೆ ಇದ್ರ ಬಗ್ಗೆ ಏನೋ ಅನಿಸ್ತು ದಯವಿಟ್ಟು ಕಾಮೆಂಟ್ ಮಾಡಿ, ಕನ್ನಡದಲ್ಲೇ ಕಾಮೆಂಟ್ ಮಾಡಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವೀಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದಿನ ವೀಡಿಯೋದಲ್ಲಿ.